ಅವಕಾಶಕ್ಕೋಸ್ಕರ ನಿದ್ದೆಗೆಟ್ಟು ಅಲಿತಿರಲ್ಲ ಸರ್, ಅವಕಾಶ ಸಿಕ್ಕಿದಾಗ ಮಲ್ಕೊಂಡು ನಿದ್ದೆ ಮಾಡ್ತೀರಾ ಸರ್ ನೀವು? ನಾನು ಬಂದಾಗ ಶೂಟಿಂಗ್ ಮಾಡಬೇಕು, ನನಗಲ್ಲ, ನೀವು ಕ್ಯಾಮ್ರಾ ಕಾಯ್ತಾ ಇರುತ್ತೆ ಸೆರೆ ಹಿಡಿಯೋದಕ್ಕೆ. ಯಾರು ಬರ್ತಾರೋ ಯೋಗ್ಯತೆ ಇರೋರು ಬಂದು ನಿಂತ್ಕೋತಾರೆ. ಈ 49 ಸಿನಿಮಾದಲ್ಲಿ ಎಂತೆಂಥ ಮಹಾನ್ ವ್ಯಕ್ತಿಗಳು ಇದ್ದಾರೆ ಸರ್, ಯಾರೂ ತೊಂದರೆ ಕೊಡಲಿಲ್ಲ. ಯಾವುದು ಸರ್ ಒಂದು ಸಿನಿಮಾ? ಅದೆಲ್ಲ ಬೇಡ, ಆಗೋಯ್ತು, ಬಿಟ್ಬಿಡಿ. ಅದು ಕಾಂತಾರ ಪ್ಯಾನ್ ಇಂಡಿಯಾ ಆಯಿತು ಹೊರತು ಮಾಡಿದ್ದಲ್ಲ. ಕಾಟೇರ ಪ್ಯಾನ್ ಇಂಡಿಯಾ ಆಗುತ್ತೆ, ಮಾಡಿದ್ದಲ್ಲ. ಮೊನ್ನೆಲ್ಲ ಒಂದು ದರ್ಶನ್ ಅವ್ರದ್ದು ಒಳ್ಳೆ ಹೇಳಿಕೆ ಚೆನ್ನಾಗಿತ್ತು, ಕನ್ನಡದಲ್ಲಿ ಸಿನಿಮಾ ಮಾಡಿ ಅಂತ ಹೇಳ್ತಿದ್ರು. ಅದು ನಮ್ತನ ಅಂತ ಹೇಳ್ತೀವಿ ಅದಕ್ಕೆ ನಾನು. ನಿಮ್ಮ ಮೀಸೆ ನಿಜವಾದ ಮೀಸೆನಾ ಅಥವಾ ಹಚ್ಚಿದ್ರದ ನೀವು ಸಿನಿಮಾದಲ್ಲಿ? ನಿಮ್ಗೆ ಹೇಗೆ ಕಾಣಿಸುತ್ತೆ ಸರ್? ನಿಜವಾದ ಅನಿಸ್ತಾರೆ. ನಿಮ್ಗೆ ಹೇಗೆ ಹೇಗೆ ಅನಿಸುತ್ತೋ ಹಾಗೆ ಇಲ್ಲಿ ಸರ್. ನಿಮ್ಮ ಮೀಸೆ ನಾವು ರಿಯಲ್ ಲೈಫಲ್ಲಿ ನೋಡಿಲ್ವಲ್ಲ, ಅದಕ್ಕೆ ಇಷ್ಟೇ ಚಿಕ್ಕ ಮೀಸೆ ಬಿಡ್ತೀರಾ ನೀವು? ಅಲ್ಲಿ ತುಂಬ ದೊಡ್ಡದಾಗಿ ಖಡಕ್ ಮೀಸೆ ಬಿಟ್ಟಿದ್ದೀರಾ ಪಾತ್ರಕ್ಕೆ ಸರ್. ಬಟ್ ಚೆನ್ನಾಗಿದೆ, ನಿಮ್ಮದು ರೋಲ್ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ನೀವು ಆದಿತ್ಯ ಅವರು ಮತ್ತು ನಮ್ಮ ಆದಿತಿಯವರು ತುಂಬ ಜನ ವಿಲನ್ಗಳು ಎಲ್ಲ ಇದ್ದಾರೆ. ಸೊ ಒಬ್ಬ ನಿರ್ದೇಶಕ ಇಷ್ಟೂ ಜನರನ್ನ ಮ್ಯಾನೇಜ್ ಮಾಡಬೇಕು. ನನಗೊಂದು ಸೂತ್ರ ಅನಿಸೋದು ಬಹಳಷ್ಟು ನಿರ್ದೇಶಕರಿಗೆ ಮಾರ್ಗದರ್ಶಿ ಸೂತ್ರ ಅಂದರೆ, ಬೆಳಗ್ಗೆ ಬೇಗ ಎದ್ದು ಹೋಗೋದು ಫಸ್ಟ್ ಹೋಗೋದು ನಿರ್ದೇಶಕ. ಎಲ್ರಿಗೂ ಟೆನ್ಷನ್, ಎಸ್ ನಾರಾಯಣ್ ಸರ್ ಬೇಗ ಹೋಗ್ಬಿಡ್ತಾರೆ ನಾವು ಹೋಗಬೇಕು ಅಂತ ಅಲ್ವಾ. ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡಿದ್ದೆ ಸರ್? ಆದಿತ್ಯವ್ರ ಬಗ್ಗೆ ಏನು ನೋಡಿ, ಆ ಥರ ಪ್ರಶ್ನೆ ಮಾಡೋರಿಗೆಲ್ಲ ನಾನು ಒಂದೇ ಸರಳವಾಗಿ ಉತ್ತರ ಕೊಡ್ತೀನಿ ಸರ್. ಸಿನಿಮಾದಲ್ಲಿ ಎಲ್ರಿಗೂ ಅವಕಾಶ ಸಿಗಲ್ಲ ಸರ್. ಹೌದು, ತುಂಬ ಕಷ್ಟಪಡಬೇಕು. ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ ಸರ್, ಈ ಬಣ್ಣದ ಲೋಕದಲ್ಲಿ ನೀವು ಗೆಲ್ಲಕ್ಕಾಗಲ್ಲ ಸರ್. ನಿಮ್ಮ ಹತ್ರ ಏನೇ ಇನ್ಫ್ಲೂಯೆನ್ಸ್ ಇರಲಿ ಸರ್, ಈ ಲೋಕದಲ್ಲಿ ಗೆಲ್ಲಕ್ಕಾಗಲ್ಲ ಸರ್. ಇಲ್ಲಿ ಅವಕಾಶ ಸಿಕ್ಕಿದಾಗ, ಅವಕಾಶಕ್ಕೋಸ್ಕರ ನಿದ್ದೆಗೆಟ್ಟು ಅಲಿತಿರಲ್ಲ ಸರ್. ಅವಕಾಶ ಸಿಕ್ಕಿದಾಗ ಮಲ್ಕೊಂಡು ನಿದ್ದೆ ಮಾಡ್ತೀರಾ ಸರ್ ನೀವು? ಅಲ್ವಾ ಸರ್, ಹೌದು, ಅವಕಾಶಕ್ಕೋಸ್ಕರ ನಿದ್ದೆಗೆಟ್ಟು ಅಲಿತೀವಿ. ಹಾಂ, ಅವಕಾಶ ಸಿಕ್ಕಾಗ ನಿದ್ದೆ ಮಾಡ್ತೀವಿ, ಅದನ್ನು ಕಳ್ಕೊತೀವಿ. ಅಲ್ವಾ ಸರ್, ನನ್ನನ್ನು ಯಾಕೆ ಪ್ರಶ್ನೆ ಮಾಡ್ತೀರಿ? ನಾನು ನಿದ್ದೆಗೆಟ್ಟು ಅಲ್ದಿದ್ದೀನಿ, ಇವತ್ತು ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ದೀನಿ, ನಾನು ಬದುಕಿರೋವರೆಗೂ ಹಾಗೆ ಕೆಲಸ ಮಾಡ್ತೀನಿ. ಯಾಕೆಂದರೆ ನನಗೆ ಆ ಬಣ್ಣ ಜಗತ್ತು ಎಲ್ಲವನ್ನು ಕೊಟ್ಟಿದೆ. ಎಸ್ ನಾರಾಯಣನ್ನು ಯಾರು ಎಲ್ಲರಿಗೂ ತೋರಿಸಿದೆ, ನನ್ನೆಲ್ಲರಿಗೂ ಪ್ರತಿಭೆಯನ್ನು ತೋರಿಸಿದೆ, ನಿಮ್ಮ ಹತ್ರ ಕರ್ಕೊಂಬಂದಿದೆ, ನನ್ನನ್ನು ಪರಿಚಯ ಮಾಡಿಸಿದೆ. ನನಗೆ ಏನೇ ಇವತ್ತು ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕರು ಎಲ್ಲ ಅಲ್ಲಿಂದನೇ ಸಿಗುತ್ತೆ ನನಗೆ. ಎಲ್ಲಿಂದ? ಬಣ್ಣದ ಲೋಕದಿಂದ. ನಾನು ಸದಾ ಬದುಕಿರೋವರೆಗೂ ಆ ವೃತ್ತಿನ ಗೌರವಿಸ್ತೀನಿ. ನಾನು ಅದನ್ನು ನಾನು ಬಂದಾಗ ಶೂಟಿಂಗ್ ಮಾಡಬೇಕು, ನನಗಲ್ಲ, ನೀವು ಕ್ಯಾಮ್ರಾ ಕಾಯ್ತಾ ಇರುತ್ತೆ ಸೆರೆ ಹಿಡಿಯೋದಕ್ಕೆ. ಯಾರು ಬರ್ತಾರೋ ಯೋಗ್ಯತೆ ಇರೋರು ಬಂದು ನಿಂತ್ಕೋತಾರೆ, ಅರ್ಹರನ್ನು ಆಯ್ಕೆ ಮಾಡ್ಕೊಳತ್ತೆ ಅದು. ಅದು ತಿರಸ್ಕಾರ ಮಾಡಿದಾಗ ನಾನು ನೀವು ಅವ್ರ ಮನೆ ಬಾಗಿಲು ಹೋಗೋದೇ ಇಲ್ವಲ್ಲ. ಆಯ್ಕೆ ತಿರಸ್ಕಾರ ಎರಡೂ ಎಲ್ಲಿರುತ್ತೆ? ಅದ್ರ ಕೈಯಲ್ಲಿರುತ್ತೆ. ಅದಕ್ಕಿಂತ ನಾವು ಪೂಜೆ ಮಾಡ್ತೀವಿ, ಗೌರವ ಕೊಡಬೇಕಾದ್ರೆ ಅದಕ್ಕೆ. ನಾರಾಯಣ್ ಬೇಡ, ನಾರಾಯಣ್ ನಿಮ್ಮ ಹಾಗೆ ನಾರಾಯಣ್ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋ ಒಬ್ಬ ಸಾಧಾರಣ ಕಾರ್ಮಿಕ ಅಷ್ಟೇ ನಾನು. ನೀವು ಗೌರವ ಕೊಡಬೇಕಾದ್ರೂ ಇದಕ್ಕೆ, ಕ್ಯಾಮ್ರಾಗೆ ಅಷ್ಟೇ. ಎಲ್ಲರೂ ಗೌರವ ಕೊಟ್ಟರೆ ಸರ್ ಈ ಸಿನಿಮಾದಲ್ಲಿ ಕೂಡ? ಹಾಂ, ಈ ಸಿನಿಮಾದಲ್ಲಿ ಸಾಸಿವೆ ಕಾಳಿನಷ್ಟು ತೊಂದರೆ ಆಗಿಲ್ಲ ಸರ್. ನನ್ನ ಬದುಕಿನಲ್ಲಿ, ನನ್ನ ಇಡೀ ಕೆರಿಯರಲ್ಲಿ 50 ಸಿನಿಮಾದಲ್ಲಿ 49 ಸಿನಿಮಾ ನಂಗೆ ತೊಂದರೆ ಆಗಿಲ್ಲ ಸರ್. 49 ಸಿನಿಮಾ ಇಲ್ಲ, ತೊಂದರೆ ಆಗಿದ್ದು ಒಂದೇ ಸಿನಿಮಾ. ಓಕೆ, ತುಂಬ ಟಾರ್ಚರ್ ಆಗೋಯ್ತು ಅದು. ಓಕೆ, ಈ 49 ಸಿನಿಮಾದಲ್ಲಿ ಎಂತೆಂಥ ಮಹಾನ್ ವ್ಯಕ್ತಿಗಳು ಇದ್ದಾರೆ ಸರ್, ಯಾರೂ ತೊಂದರೆ ಕೊಡಲಿಲ್ಲ. ಯಾವುದು ಸರ್ ಒಂದು ಸಿನಿಮಾ? ಅದೆಲ್ಲ ಬೇಡ, ಆಗೋಯ್ತು, ಬಿಟ್ಬಿಡಿ ಅದು. ಮತ್ತು ಅದನ್ನು ಕೆದಕ್ಬೇಕು, ಅದೊಂದು ಸುದ್ದಿ ಆಗುತ್ತೆ. ಹಂಗೆ ನನಗೆ ಹೆಮ್ಮೆ ಇದೆ. ಚಿತ್ರರಂಗದ ಮೇರು ಪರ್ವತಗಳು, ಅಣ್ಣವರು, ವಿಷ್ಣುವರ್ಧನ್ ಅವರು, ರವಿಚಂದ್ರನ್ ಅವರು, ಶಿವರಾಜ್ ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಇವ್ರ ಜೊತೆಲೆಲ್ಲ ಕೆಲಸ ಮಾಡಿ, ಅವರೆಲ್ಲರೂ ಕೂಡ ತುಂಬ ಗೌರವವಾಗಿ ನಮ್ಮ ಜೊತೇಲಿ ಕೆಲಸ ಮಾಡಿ ವೃತ್ತಿ ಗೌರವ ಕೊಟ್ಟಿದ್ದಾರೆ ಸರ್. ಅದೇ ನಮ್ಗೆ ಹೆಮ್ಮೆ ಅಲ್ವಾ ಸರ್? ವಂಡರ್ಫುಲ್ ಸರ್. ಸೊ ಆದಿತ್ಯ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಆದಿತ್ಯ ಅವರು ಒಂದ್ಸಲ ನಂಗೆ ಸಿಕ್ಕಾಗಿ ಹೇಳ್ತಾ ಇದ್ರು, ನನಗೆ ಇದನ್ನು ಬಿಟ್ಟು ಕಾಮಿಡಿ ಸಿನಿಮಾ ಮಾಡ್ಬೇಕಂತ ಆಸೆ, ನಂಗೆ ಕಾಮಿಡಿ ಸಿನಿಮಾಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಬಟ್ಟೆ ಕಾಮಿಡಿ ಇಲ್ಲ ಅಂತ ಅನ್ಕೊಂಡು, ಇದರಲ್ಲೂ ಕೂಡ ಒಂದು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಅಂತ ಅನ್ಕೋತೀನಿ. ಇಲ್ಲ, ನಾವು ಏನು ಬೇಕಾದರೂ ಮಾಡ್ಬೋದು ಸರ್, ಅದು ಜನಕ್ಕೆ ಏನು ಇಷ್ಟ ಆಗುತ್ತೆ ಅದು ಬಹಳ ಮುಖ್ಯ ಸರ್. ಯಾಕೆಂದರೆ ಆದಿತ್ಯ ಅವ್ರ ಒಂದು ಟ್ಯಾಲೆಂಟ್ ಇದೆ ಸರ್, ತುಂಬ ಟ್ಯಾಲೆಂಟ್ ಇದೆ. ಅವ್ರ ಪ್ರತಿಭೆಗೆ ಅವ್ರು ತುಂಬ ಎತ್ತರಕ್ಕೆ ಬೆಳಿಬೇಕಾಗಿತ್ತು. ಯಾಕೆ ಕುಂಟ್ತಾ ಇದೆ ಗೊತ್ತಿಲ್ಲ ನನಗೆ.
ಅದ್ಭುತವಾದ ಪ್ರತಿಭಾವಂತ ಕಲಾವಿದ ಆದಿತ್ಯ ಅವರು. ಅವರು ಅವರ ಹೈಟು, ಆ ಅಪಿಯರೆನ್ಸು ತುಂಬ ಚೆನ್ನಾಗಿದೆ ಸರ್. ಭಗವಂತ ಅವರಿಗೆ ಒಳ್ಳೆ ಸ್ಥಾನ ಕೊಡಬೇಕಷ್ಟೇ, ಅದನ್ನೇ ಆಗಲೇ ಹೇಳಿದ್ದು. ಈ ತಾಯಿ ನೀವು ಗೌರವ ಕೊಡಬೇಕಾಗಿದ್ದು ಇಲ್ಲಿ, ಪೂಜೆ ಪುರಸ್ಕಾರ ಮಾಡಬೇಕಾದ ಇಲ್ಲಿ, ಪ್ರೀತಿ ಮಾಡಬೇಕಾದ ಇಲ್ಲಿ. ವೃತ್ತಿ ವೃತ್ತಿ ಸರ್ ಅದು, ನಾಟ್ ಓನ್ಲಿ ಕ್ಯಾಮ್ರಾ, ವೃತ್ತಿ ಸರ್ ಅದು. ಬಣ್ಣದಿಂದ ಹಿಡಿದು ನಾ ಶಬ್ದೋಧನೆ ಮಾಡುವಾಗ ಸರ್, ಅಣ್ಣವರು ಬಂದು ಫಸ್ಟ್ ಮೇಕಪ್ ಮ್ಯಾನಿಗೆ ನಮಸ್ಕಾರ ಮಾಡೋರು, ಮೇಕಪ್ ನಮಸ್ಕಾರ ಮಾಡೋರು, ಆಮೇಲೆ ಒಂದು ಕ್ಯಾಮ್ರಾ ನಮಸ್ಕಾರ ಮಾಡೋರು, ಸೆಟ್ ಒಳಗಡೆ ಬರೋ ಫ್ಲೋರ್ಗೆ ನಮಸ್ಕಾರ ಮಾಡೋರು. ಅಗತ್ಯ ಇಲ್ಲ, ಅವ್ರು ಏನು ಮಾಡಿದ್ರು ನಡೆಯುತ್ತಲ್ಲ. ಕರೆಕ್ಟ್, ಯಾಕೆ ಮಾಡ್ತಾರೆ ನಿಜ, ಯೋಚನೆ ಮಾಡಿ. ಅವ್ರಿಗೆಲ್ಲವನ್ನೂ ಕೊಟ್ಟಿದೆ ಅದು. ನಾವು ಹೇಗೆ ನಮ್ಮ ತಾಯಿಗೆ ನಮಸ್ಕಾರ ಮಾಡ್ತೀವಿ, ನಮ್ಗೆ ಜನ್ಮ ಕೊಟ್ಲು, ಉಳಿದಿದ್ದೆಲ್ಲವನ್ನ ಇದು ಕೊಡುತ್ತಲ್ಲ ಸರ್. ಏನು ಸರ್, ಏನು ಉತ್ತಮ ತಗೊಂಡೋಗುತ್ತಲ್ಲ ಸರ್ ಇದು, ಅಲ್ವಾ ಸರ್? ಯಾರೋ ಒಬ್ಬ ಗೊತ್ತಿಲ್ಲ ಸರ್, ಅವನೆಲ್ಲೋ ಇರ್ತಾನೆ, ಅವನಿಗೆ ತಿನ್ನಕ್ಕೆ ಅನ್ನ ಇರಲ್ಲ ಸರ್. ಆದರೂ ಒಬ್ಬ ಸ್ಟಾರ್ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಒಂದು ತಿಂಗಳಿಂದ ಹಣ ಕೂಡಿಡ್ತಾನೆ. ಅವ್ರ ತಾಯಿ ಹಾಸ್ಪಿಟಲಿದ್ದು ಅವ್ನು ಸಾಲ ಮಾಡಲ್ಲ, ಅವನು ಹೀರೋ ಸಿನಿಮಾಗೋಸ್ಕರ ಸಾಲ ಮಾಡ್ತಾನೆ, ಕಟೌಟ್ ಹಾಕ್ತಾನೆ, ಹಾಲಾಭಿಷೇಕ ಮಾಡ್ತಾನೆ. ಅಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಲ್ಲೋ ಸರ್, ಅಲ್ವಾ ಸರ್? ಎಷ್ಟು ಅದೃಷ್ಟವಂತರಲ್ಲ ಸರ್. ನಾವಿಲ್ಲಿ ಉಡಾಫೆ ಮಾಡೋದು ಸರ್, ಅವನ ಪ್ರೀತಿಗೆ ನಾವೇನು ಬೆಲೆ ಕೊಡ್ತೀವಿ ಸರ್? ಹಾಗಾಗಿ ವೃತ್ತಿನ ಗೌರವ ಕೊಡಿ ಅಷ್ಟೇ, ನಾವೇನು ಯಾರಿಗೂ ಅಡ್ವೈಸ್ ಮಾಡೋದಲ್ಲ. ನಾವು ಭಾಳ ಒಳ್ಳೆ ಮಾತನ್ನು ಹೇಳಿದ್ವಿ, ಭಾಳ ಮಾರ್ಗದರ್ಶಕ ಮಾತುಗಳನ್ನು ನಾನು ಗೊತ್ತೀನಿ ಸರ್. ಈಗ 2024 ನಾವು ಫೆಬ್ರವರಿ ತಿಂಗಳಲ್ಲಿದ್ದೀವಿ. ನಾವು ಕಳೆದ ಕೆಲವು ವರ್ಷಗಳ ಸಿನಿಮಾಗಳು ನೋಡಿದರೆ ಏನಾಗ್ತಾಯಿದೆ ಅಂದರೆ, ಸ್ಟಾರ್ಗಳದು ಕೆಲವೊಂದು ಸಿನಿಮಾಗಳು ತುಂಬ ದೊಡ್ಡ ಮಟ್ಟದ ಪ್ರಚಾರ ಮತ್ತು ದೊಡ್ಡ ಮಟ್ಟದ ಹಿಟ್ ಆಗ್ತವೆ. ಇನ್ನು 90% ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ಜನ ಬರಲ್ಲ, ಹಂಗಾಗ್ಬಿಟ್ಟಿದೆ. ಒಳ್ಳೆ ಕಾಂಟೆಂಟ್ ಇದ್ದರೆ ಓ ಟಿ ಟಿ ಸಿಗುತ್ತೆ, ಅದು ಕನ್ನಡದ ಓ ಟಿ ಟಿಗೆ ತುಂಬ ಕಡಿಮೆ ಬೆಲೆ ಅಥವಾ ತೊಗೊಳ್ತಾನೆ ಇಲ್ಲ, ಈ ಥರದ ಮಾತುಗಳೆಲ್ಲ ಬರ್ತಾ ಇದೆ. ನಾವು ಹಿಂತಿರುಗಿ ನೋಡಿದ್ರೆ ಒಂದು ಕಾಟೇರ, ಕಾಂತಾರ, KGF ಈ ಥರ ಸಿನಿಮಾಗಳೇನು ಬರ್ತವೆ, ಅದ್ರ ಮಧ್ಯದಲ್ಲಿ ಇನ್ನೊಂದು 2-3 ಸಿನಿಮಾಗಳು ನೆನಪಿಗೆ ಬರ್ತವೆ. ಸೊ ಇಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಭವಿಷ್ಯದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ, ವರ್ತಮಾನದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಯಾವ ಥರ ಸಿನಿಮಾನ ಜನ ಇಷ್ಟಪಡ್ತಾರೆ, ಯಾವ ಥರ ಸಿನಿಮಾಗಳು ಓಡ್ತವೆ, ಹೇಗಿದೆ ಈ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ತಾವು? ನಮ್ಮತನವನ್ನು ನಾವು ಎಲ್ಲಿವರೆಗೂ ಕೊಡೋದಿಲ್ವೋ ಅಲ್ಲಿವರೆಗೂ ನಮ್ಮ ಸಿನಿಮಾಗಳನ್ನ ಜನ ನೋಡಲ್ಲ. ನಾವೇನು ಮಾಡಿದ್ದೀವಿ, ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದೀವಿ, ಬೇರೆ ಭಾಷೆ ನೋಡಿ ನೀವು ಅಂತ ಅವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ತಯಾರಾಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾ ತಯಾರಾಗುವಾಗ ಯಾರ ಹೆಸರನ್ನು ಉಲ್ಲೇಖ ಮಾಡಲ್ಲ. ನಾನು ಇನ್ ಜನ್ರಲಾಗಿ ಹೇಳ್ತೀನಿ, ಪ್ಯಾನ್ ಇಂಡಿಯಾ ಸಿನಿಮಾ ತಯಾರು ಮಾಡುವಾಗ ನಮ್ಮ ಪ್ರೇಕ್ಷಕರನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಇಟ್ಕೋತೀರಾ? ಆ ಭಾಷೆಯವ್ರು, ಈ ಭಾಷೆಯವ್ರು, ಅವ್ರಿಗೆಲ್ಲ ಮೆಚ್ಚಿಸೋದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಹೋಗ್ತೀವಿ? ನಾವು ಎಡವ್ತೀವಿ. ನಾವಲ್ಲಿ ನಾವು ಮಾಡಿದ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬೇಕು. ಲೈಕ್ ಕಾಂತಾರ, ಕಾಂತಾರ ಪ್ಯಾನ್ ಇಂಡಿಯಾ ಆಯಿತು ಹೊರತು ಮಾಡಿದ್ದಲ್ಲ. ಕಾಟೇರ ಪ್ಯಾನ್ ಇಂಡಿಯಾ ಆಗುತ್ತೆ, ಮಾಡಿದ್ದಲ್ಲ. ಎರಡು ಸಿನಿಮಾದಲ್ಲಿ ನಮ್ಮತನ ಇದೆ. ನಾನು ಹೇಳೋದಿಷ್ಟೇ, ನಮ್ಮತನ ಯಾವಾಗಲೂ ನಮಗೆ ಅದು ಅಸ್ತಿತ್ವ. ಅದು ನಾವು ಅಸ್ತಿತ್ವ ಕಳ್ಕೊಂಬಿಟ್ರೆ ಉದ್ಯಮ ನಾಶ ಆಗುತ್ತೆ. ಅಸ್ತಿತ್ವ ಕಳ್ಕೋಬಾರ್ದು. ನಾನು ಹೇಳ್ದೆ ಈಗಲೂ, ನನಗೆ ಚೆನ್ನಾಗಿ ನೆನಪಿದೆ, 60ರ ದಶಕದಲ್ಲಿ ಕನ್ನಡ ಚಿತ್ರಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಇರ್ತಾಯಿತ್ತು. ಇವತ್ತು ಎಲ್ಲಿದೆ ಸರ್? ರಾಷ್ಟ್ರೀಯ ಪುರಸ್ಕಾರಗಳಿಗೆ ನಮ್ದು ಎಷ್ಟು ಸಿನಿಮಾಗಳು ಹೋಗ್ತಾ ಇದೆ ಸರ್? ಎಷ್ಟು ಕಾದಂಬರಿಗಳು ಕೊಳಿತಾ ಇದೆ ಸರ್? ನಮ್ಮತನವನ್ನು ನಾವು ಕಡೆಗಣಿಸ್ತಾ ಇರೋದ್ರಿಂದ ನಮ್ಮ ಜನಕ್ಕೆ ನಮ್ಮ ಸಿನಿಮಾಗಳು ಹತ್ತಿರ ಆಗ್ತಿಲ್ಲ. ಯಾಕೆ ಸರ್ ಕಾಂತಾರನ ಎಲ್ಲರೂ ಇಷ್ಟಪಟ್ಟು ನೋಡಿದ್ರು? ಯಾರು ಮನೆ ಬಾಗಿಲಿಗೂ ನೀವು ಹೋಗಿ ಪಾಂಪ್ಲೇಟ್ ಹಾಕಲಿಲ್ಲ ಅಲ್ಲ. ನಮ್ಮವರು ಕಾಯ್ತಾ ಇದ್ದಾರೆ, ಅವ್ರಿಗೆ ಬೇಕು ನಮ್ಮತನ ಸರ್. ನಮ್ಮ ಸೊಗಡಿನ ಚಿತ್ರಗಳು ಬರಬೇಕು ಸರ್. ಇದರಲ್ಲಿ ಏನು ಸರ್, ಇಲ್ಲಿ ಅಪ್ಡೇಟು ಓಲ್ಡ್ ಡೇಟು ಬರೋದೇ ಇಲ್ಲ ಸರ್. ಏನೇ ವೈಜ್ಞಾನಿಕವಾಗಿ ನಾವು ಮುಂದುವರೆದ್ರು ಕೂಡ ಹಳ್ಳಿ ಕತೆ ಅಂದ ತಕ್ಷಣ ಮುದ್ದೆನೇ ಇಡಬೇಕು ತಟ್ಟೆಯಲ್ಲಿ, ಪಿಜ್ಜಾ ಇಡ್ತೀರೇನೋ ಮತ್ತೆ. ಸೊ ನಮ್ಮತನವನ್ನು ನಾವು ಮರಿಬಾರ್ದು, ಅದು ಬಹಳ ಮುಖ್ಯ. ಬಟ್ ಈಗ ಈಗ KGF ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದ್ರ ನಮ್ಮತನ ಇತ್ತ ಇಲ್ವಾ? ಬಟ್ ಹಿಟ್ ಆಯ್ತು ಅದು ಕೂಡ ಪ್ಯಾನ್ ಇಂಡಿಯಾ. ಇಲ್ಲ, ಅದೊಂದು ಬೇರೆ ಥರದ ಸಿನಿಮಾ ಸರ್ ಅದು. ಆ ಸಿನಿಮಾ ತುಂಬ ಜನ ಡಿಸ್ಟರ್ಬ್ ಮಾಡಿದೆ. ಈಗ ಒಂದು ಬಾಹುಬಲಿ ಬಂತು, ಅದು ತುಂಬ ಜನ ಡಿಸ್ಟರ್ಬ್ ಮಾಡ್ತು. ಇವು ಕೆಲವು
ಕೆಲವು ವರ್ಷಗಳಿಗೊಮ್ಮೆ ಒಂದು ವಿಶೇಷವಾದ ಒಂದು ಸಿನಿಮಾಗಳು ಬರ್ತವೆ. ಅದ್ರ ಹಿಂದೆ ನಾವು ಹೋಗಬಾರ್ದು. ನೀವು ಏನಾದರೂ ಮಾಡಿ ಸರ್, ಈಗ ತಮಿಳಲ್ಲಿ ಒಂದು ಸಿನಿಮಾ ಆಗುತ್ತೆ, ತೆಲುಗಲ್ಲಿ ಸಿನಿಮಾ ಆಗುತ್ತೆ ಸರ್, ತೆಲುಗಿನ ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ ಸರ್, ನೀವು ಅಬ್ಸರ್ವ್ ಮಾಡಿ ಸರ್. ಅವ್ರ ತನ ಬಿಟ್ಟು ಅವ್ರು ಮಾಡಲ್ಲ ಸರ್, ತಮಿಳ್ ಸಿನಿಮಾಗಳು ಅವ್ರ ತನ ಬಿಟ್ಟು ಅವ್ರು ಮಾಡಲ್ಲ. ನಾವು ಯಾಕೆ ಸರ್ ನಮ್ಮ ತನ ಬಿಟ್ಟು ಮಾಡ್ತೀವಿ? ಓಕೆ, ನಮ್ಮ ತನ ಇಟ್ಕೊಂಡು ಮಾಡಿ ಸರ್. ಇದು ಕನ್ನಡದ ಸಿನಿಮಾ. ಮೊನ್ನೆಲ್ಲ ಒಂದು ದರ್ಶನ್ ಅವ್ರದ್ದು ಒಳ್ಳೆ ಹೇಳಿಕೆ ಚೆನ್ನಾಗಿತ್ತು, ಕನ್ನಡದಲ್ಲಿ ಸಿನಿಮಾ ಮಾಡಿ ಅಂತ ಹೇಳ್ತಿದ್ರು. ಅದು ನಮ್ಮತನ ಅಂತ ಹೇಳ್ತೀವಿ ಅದಕ್ಕೆ ನಾನು. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನೀವು ಪ್ಲಾನ್ ಮಾಡಬೇಡಿ, ಕನ್ನಡ ಸಿನಿಮಾನೇ ಮಾಡಿ ಅಂತ ಹೇಳ್ತಿದ್ರು. ಕರೆಕ್ಟ್, ಅದನ್ನು ಅದಕ್ಕೆ ಹೆಸರು ನಮ್ಮತನ ಅಂತ. ಅದು ನಮ್ಮತನ. ಅದು ನನ್ನನ್ನು ಕೂರಿಸ್ಬಿಟ್ಟು ನಾನು ಹೀಗೆ ಕೂತಿದ್ದೆ, ನನ್ನ ಹಿಂದೆ ಇನ್ನೊಬ್ಬರು ಮಾತಾಡ್ತಿದ್ರೆ ಹೇಗಿರುತ್ತೆ? ಆ ಥರ ಆಗುತ್ತೆ. ಸೊ ಹಾಗೆ ನಾವು ಮಾಡಿರೋ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಬೇಕು ಅನ್ನೋದು. ಹೌದು, ಕ್ವಾಲಿಟಿ ಆ ಕಾಂಟೆಂಟ್ ಆ ಥರ ಇರಬೇಕು. ಹೌದು ಸರ್, ಹೌದು ಸರ್. ಎಸ್, ವ್ಯಾಲ್ಯೂಸ್ ಮಿಸ್ ಆಗಬಾರ್ದು ಸರ್. ಮೌಲ್ಯಗಳು ಹೊರಟೋಯ್ತು ಅಂದರೆ ಸುಮ್ಮನೆ ಹೇಳ್ತೀನಿ ಸರ್, ಇವತ್ತು ನಮ್ಮ ಸಮಾಜದಲ್ಲಿ ಹೆಚ್ಚು ವೈಲೆನ್ಸ್ ಇದೆ ಸರ್. ಎಲ್ಲಿಂದ ಬರುತ್ತೆ ಸರ್ ಅವೆಲ್ಲ? ಎಲ್ಲಿಂದ ಬರುತ್ತೆ ಸರ್ ಅದು? ಸಿನಿಮಾ ಸಮಾಜಕ್ಕೆ ಎಲ್ಲವನ್ನು ಹೇಳ್ಕೊಡುತ್ತೆ ಸರ್. ಸಿನಿಮಾ ಸಮಾಜಕ್ಕೆ ಎಲ್ಲವನ್ನು ಕಲಿಸ್ಕೊಡುತ್ತೆ ಸರ್. ಹೇಗೆ ಬದುಕಬೇಕು ಅಂತ, ಹೇಗೆ ಡ್ರೆಸ್ ಹಾಕಬೇಕು ಅಂತ ಹೇಳ್ಕೊಡುತ್ತೆ. ತುಂಬ ಜನ ಹೇರ್ ಸ್ಟೈಲ್ ಚೆಕ್ ಮಾಡ್ತಾರೆ, ಎಲ್ಲ ಕಲಿಸ್ಕೊಡುತ್ತೆ, ಪ್ರತಿಯೊಂದು ಹೇಳ್ಕೊಡುತ್ತೆ ಸರ್. ನಾವೇನು ಹೇಳ್ಕೊಡ್ತೀವಿ ಸರ್? ಅದೇ ಅಲ್ವ ಸರ್ ಸೊಸೈಟಿ ಸರ್ ಅದು. ಒಂದು ಆಡಿಟೋರಿಯಮಲ್ಲಿ ಒಂದು ದಿನ ಒಂದು ಶೋಗೆ ಕನಿಷ್ಠ 500 ಜನ ಕೂತ್ಕೋತಾರೆ ಅಂದರೆ ಕತ್ಲಕೊಂಡಿಲ್ಲ, 500 ಜನ ನೀವೇನು ಹೇಳ್ತೀರೋ ಅದ್ರ ಕಡೆ ಗಮನ ಕೊಡ್ತಾರೆ. ಶಾಲೆಯಲ್ಲಿ ಮೇಸ್ ಹೇಳೋದನ್ನು ಅಷ್ಟು ಗಮನ ಕೊಟ್ಟು ಕೇಳಲ್ಲ. ಹಾಗಾಗಿ ನೀವು ಯಾಕೆ ಒಳ್ಳೇದು ಹೇಳಲ್ಲ ಅವ್ರಿಗೆ? ಕರೆಕ್ಟ್ ಹೇಳಿ. ಒಳ್ಳೆಯದು ಅಣ್ಣವರು ಎಷ್ಟು ಸಂದೇಶಗಳನ್ನು ಕೊಡ್ತಾಯಿದ್ರು, ಎಷ್ಟು ಇಂಪ್ಯಾಕ್ಟ್ ಆಗ್ತಿತ್ತು ಸಮಾಜದ ಮೇಲೆ ಅಲ್ವಾ? ಹೌದು. ನಾವು ಬಾಲ್ಯದಲ್ಲಿದ್ದಾಗ ಸಿನಿಮಾಗೆ ಹೋಗ, ಅಣ್ಣವ್ರು ಸಿನಿಮಾ ಇದ್ರೆ ಹೋಗ್ತಿದ್ರು, ನಮ್ಮ ಕರ್ಕೊಂಡು ಹೋಗ್ತಿದ್ರು ಮಕ್ಕಳನ್ನ, ಬೇರೆಯವ್ರ ಸಿನಿಮಾ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಅಂದರೆ ಎಷ್ಟು ಪರಿಣಾಮ ಬೀರ್ತಾ ಇತ್ತು ಯೋಚನೆ ಮಾಡಿ. ಅಂಥ ವಾತಾವರಣ ಮರುಸೃಷ್ಟಿ ಆಗಬೇಕು ಕರ್ನಾಟಕದಲ್ಲಿ, ಕನ್ನಡದಲ್ಲಿ. ನಮ್ಮಲ್ಲಿ ಇದೆ ವಸ್ತು ಇದೆ. ಅಂಥ ಸ್ಟಾರ್ಡಮ್ ಇರೋ ಕಲಾವಿದರುಗಳಿದ್ದಾರೆ, ದಯವಿಟ್ಟು ಸಮಾಜದ ಮೇಲೆ ಗಮನ ಕೊಡಬೇಕು. ನನ್ನ ವಿನಂತಿ ಅಷ್ಟೆ. ಒಳ್ಳೆ ಸಿನಿಮಾಗಳನ್ನ, ಒಳ್ಳೆ ಮೌಲ್ಯಗಳನ್ನ, ಒಳ್ಳೆ ಮೆಸೇಜ್ಗಳನ್ನ ಕೊಟ್ಟರೆ ಜನ ಬರ್ತಾರ ಅನ್ನೋ ಪ್ರಶ್ನೆ ಅಲ್ಲ ಸರ್. ಕಣ್ಣಿದ್ರೆ ಕಾಂತಾರ ಇದೆ ಅಲ್ವಾ ಸರ್, ಏನಿಲ್ಲ ಸರ್ ಅದರಲ್ಲಿ ಹೇಳಿ ಸರ್. ಅಲ್ವಾ ಸರ್? ಎಸ್ ಎಸ್. ನಿಮ್ಮ ರಾಜ್ಕುಮಾರ ಹಿಟ್ ಆಯ್ತಲ್ವಾ ಸರ್, ವ್ಯಾಲ್ಯೂಸ್ ತಾನೇ ಸಿನಿಮಾಲಿದೆ. ಏನಿದೆ ಸರ್ ಅದರಲ್ಲಿ? ವ್ಯಾಲ್ಯೂಸ್ ಇದೆ. ಪುನೀತ್ ರಾಜ್ಕುಮಾರ್ ಇದೆ ಅಂದ್ಬಿಟ್ಟು ಸಿನಿಮಾ ಹೋಗಲಿಲ್ಲ ಅಲ್ವಾ? ಪುನೀತ್ ರಾಜ್ಕುಮಾರ್ ಅವರು ವ್ಯಾಲ್ಯೂಸ್ ಇಟ್ಕೊಂಡು ಸಿನಿಮಾ ಮಾಡಿದ್ರು. ನಿಮಗೆ ಅಣ್ಣವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನಿದ್ರೆ ಸಿನಿಮಾ ಹೋಗಲ್ಲ, ನನ್ನ ಜೊತೆಯಲ್ಲಿ ಒಳ್ಳೆ ಕಥೆ ಇರಬೇಕು ಅಂತ. ಕರೆಕ್ಟ್, 100 ಸಲ ಹೇಳ್ತಾರೆ. ಹಾಗಾಗಿ ವ್ಯಾಲ್ಯೂಸ್ ಬಹಳ ಮುಖ್ಯ ಸರ್. ಸರ್, ನಿಮ್ಮ ಕುಮಾರ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಿರ್ಮಾಪಕರು ಕುಮಾರ್ ಅವ್ರ ಬಗ್ಗೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸರ್. ಅವ್ರಿಗೆ ಸಿನಿಮಾ ಗೊತ್ತಿಲ್ಲ ಏನೋ. ಅವ್ರು ಕಂಪ್ಲೀಟ್ ಆಗಿ ಏನಂದ್ರೆ ಎಸ್ ನಾರಾಯಣ್ ಅವ್ರು ಇದ್ದಾರೆ ಅನ್ನೋ ಒಂದು ನಂಬಿಕೆ ನಿಮ್ಮ ಮೇಲೆ. ಅವರು ನಿಜ, ಅವ್ರು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಅನ್ನೋದೊಂದು ಅವ್ರ ಮನಸ್ಸಲ್ಲಿದೆ. ಇಲ್ಲ, ನಾವು ಒಂದಳತೆ ಹೇಳ್ಕೊಂಬರ್ಬೋದು, ಸಂಪೂರ್ಣವಾಗಿ ಹೇಳ್ಕೊಂಬರೋಕ್ಕಾಗಲ್ಲ. ಯಾಕೆಂದರೆ ಅವ್ರ ನಿರ್ಮಾಪಕರು, ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಡ್ಬೋದು, ನಾನು ಹೀಗೆ ಹೋಗಿ ಅಂತ ಹೇಳ್ಕೊಡ್ಬೋದು. ಹಾಗಾಗಿ ಎಲ್ಲವನ್ನ ಡಿಪೆಂಡ್ ಆಗಿದ್ದಾರೆ, ಜೊತೆಯಲ್ಲಿದ್ದು ನಾವೆಲ್ಲ ನಡ್ಸ್ಕೊಂಡು ಬಂದಿದ್ದೀವಿ. ತುಂಬ ಆಸೆ ಇದೆ, ಕನಸಿದೆ ಅವ್ರಿಗೆ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಕನಸಿದೆ. ದೇವರು ಅವ್ರಿಗೆ ಅದಕ್ಕೆ ತಕ್ಕ ಶಕ್ತಿ ಕೊಡಬೇಕಷ್ಟೇ. ಈ ಪ್ರಯತ್ನ ಅವ್ರದ್ದು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಪಿಕ್ಚರ್. ಯಾಕಂದ್ರೆ ಯಾವಾಗಲೂ ಅರ್ಧದಲ್ಲಿ ನಿಂತೋಗೋದಿದು, ಆ ಪರಿಸ್ಥಿತಿಯೆಲ್ಲ ನಿರ್ಮಾಣ ಆಗಿತ್ತು. ಅವ್ರಿಗೆ ಕೋವಿಡ್ ಬಂದಿತ್ತು, ಡೆತ್ ಬೆಡ್ಡಲ್ಲಿದ್ದರು, ಹೋಗ್ಬಿಡ್ತಾ ಇದ್ರು ಇವರು. ಹಾಸ್ಪಿಟ್ಲು ಡೇಟು ಕೊಟ್ಬಿಟ್ರು ಕುಮಾರ್ ಡೇಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು 24 ಅವರ್ಸ್ ಅಷ್ಟೇ ಅಂತ ಹೇಳ್ಬಿಟ್ರು ಇವ್ರನ್ನ. ಬಟ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬ ಜನ ಸಾಹಸ ಮಾಡಿ, ನಾವೆಲ್ಲರೂ ಕೂಡ ತುಂಬ ಹೋರಾಟ ಮಾಡಿ ಉಳಿಸ್ಕೊಂಡ್ವಿ ಅವ್ರನ್ನ. ಹಾಸಿಗೆಯಿಂದ ಎದ್ದು ಬಂದರು, 24 ಅವರ್ಸ್ ಹೇಳ್ಬಿಟ್ಟಿದ್ರು. ಅಷ್ಟು ಸೀರಿಯಸ್ ಕೋವಿಡ್ ಅವರು. ಓಕೆ ಓಕೆ ಓಕೆ. ಹಾಗಾಗಿ ಅದಾದಮೇಲೆ ಅವ್ರು ಚೇತರಿಸ್ಕೊಳ್ಳೋಕೆ ಸಮಯ ತಗೊಳ್ತು. ಸಿನಿಮಾಗೆ ಇಟ್ಟಿದ್ದ ಹಣ ಎಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡಿಬಿಟ್ರು. ಹಾಗಾಗಿ ಸಿನಿಮಾ ಅರ್ಧ ನಿಂತೋಯ್ತು. ಮತ್ತೆ ಹಣ ಹಂಚೋದಕ್ಕೆ ಅವ್ರಿಗೆ ಶ್ರಮ ಆಯಿತು, ಇಲ್ಲಾಂದ್ರೆ ಅದು 1 ವರ್ಷದಿಂದ ಬಿಡುಗಡೆ ಆಗೋದು.
ಹಾಗಾಗಿ ಅವರು ಅವ್ರು ಒಳ್ಳೇದಾಗಬೇಕು, ಅವ್ರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ, ಒಳ್ಳೆ ವ್ಯಕ್ತಿ, ಪ್ಯಾಷನ್ ಇದೆ ಅವ್ರಿಗೆ, ಒಳ್ಳೇದಾಗಲಿ ಅವ್ರಿಗೆ. ಥ್ಯಾಂಕ್ ಯು. ಪ್ಯಾಷನೇಟ್ ಆಗಿರುವಂಥ ನಿರ್ದೇಶಕರು, ಕ್ರೂ ಎಲ್ಲ ಇದೆ ಅಂತ ನಾನು ಅನ್ಕೋತೀನಿ, ಒಳ್ಳೇದಾಗುತ್ತೆ. ಸೊ ತುಂಬ ಧನ್ಯವಾದ ಎಸ್ ನಾರಾಯಣ್ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಬಟ್ ನನಗೆ ನಿಮ್ಮನ್ನು ಇನ್ನೂ ಸುದೀರ್ಘ ಸಂದರ್ಶನ ಮಾಡಬೇಕಂತ ಇದೆ. ಇಂಚಿಂಚು ಅಣ್ಣ ಅವರು ಎಲ್ಲ, ಅಂಬರೀಷ್ ಅವರು ಹಿಡ್ಕೊಂಡು ಎಲ್ಲ ಪ್ರತಿಯೊಬ್ಬ ನಟರು ನಟಿಯರು, ನಿಮ್ಮ ಅನುಭವ, ಓಕೆ, ನಿಮ್ಮ ಹಾಸ್ಯ ಮಾಡೋಣ ಸರ್, ನಿಮ್ಮ ಎಮೋಷನ್ನು ಎಲ್ಲವನ್ನು ಮಾಡಬೇಕಂತ ಮಾತಾಡೋಣ. ಮಾಡೋಣ, ಪ್ಲಾನ್ ಮಾಡೋಣ. ಎಸ್, ಹಿರಿಯ ನಿರ್ದೇಶಕ ಎಸ್ ನಾರಾಯಣ. ಹಿರಿಯ ನಿರ್ದೇಶಕ ಅಂದರೆ ಅದರಲ್ಲಿ ಆ್ಯಕ್ಚುಲಿ ಒಂದು ಏನಂದರೆ, ಹಿರಿಯ ಅಂದರೆ ನಮ್ಮ ಕಣ್ಣಿಗೆ ಏನು ಬರುತ್ತೆ ಹಂಗಿಲ್ಲ. ಅವರು 50 ಸಿನಿಮಾ ಮಾಡಿದಾರಂತ ದೇವರಾಣಿ ಅನ್ಸಲ್ಲ. ಅವ್ರ ಒಳಗಡೆ ಒಂದು ಹಾಸ್ಯ ಪ್ರಜ್ಞೆ ಮತ್ತು ಜೀವನ ಪ್ರೀತಿ ಅದೆಲ್ಲ ಇದೆ, ಮತ್ತು ಅವ್ರು ಹೇಳ್ದಂಗೆ ಶಿಸ್ತು ಸಂಸ್ಕಾರ. ಹಿಂಗಾಗಿ ಅವ್ರು ಇನ್ನೂ ಪ್ಯಾಷನೇಟ್ ಆಗಿದ್ದಾರೆ, ಇನ್ನೂ ಒಳ್ಳೆ ಸಿನಿಮಾಗಳು ಮಾಡಬೇಕು, ಬೇರೆ ಬೇರೆ ಜಾನ್ರ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಅವ್ರ ಆಸೆ ಇದೆ. ಅದೆಲ್ಲವೂ ಸಾಕಾರಗೊಳ್ಳಿ ಮತ್ತು ಕನ್ನಡ ಜನತೆಗೆ ಒಳ್ಳೆ ಸರ್ಪ್ರೈಸ್ಗಳನ್ನ ಕೊಡಲಿ ಎಸ್ ನಾರಾಯಣ್ ಸರ್. ಹೆಮ್ಮೆಯಿಂದ ನಮ್ಮ ಸಿನಿಮಾ ಅಂತ ಹೇಳುವಂಥ ಸಿನಿಮಾಗಳನ್ನ ಕೊಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾಯಿದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ಮತ್ತು ಖಂಡಿತ ನೋಡಿ 5D ಸಿನಿಮಾ ಫೆಬ್ರವರಿ 16ಕ್ಕೆ. ನಮಸ್ಕಾರ.